ಎಲೆಕ್ಟ್ರಾನುಗಳ ಹಂಚಿಕೆಯಿಂದ ಉಂಟಾಗುವ ಸಹವೆಲೆನ್ಸಿ ಬಂಧವನ್ನು ಲೆವಿಸ್ ಚುಕ್ಕಿಗಳ ಸಹಾಯದಿಂದ ಹೀಗೆ ಗುರುತಿಸಬಹುದು ಅನ್ನೋದನ್ನ ನೋಡೋಣ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವ ಬಂಧವನ್ನು ಸಹವೆಲೆನ್ಸಿ ಬಂಧ ಎಂದು ಕರೆಯುತ್ತಾರೆ ಎಲೆಕ್ಟ್ರಾನುಗಳ ಹಂಚಿಕೆಯನ್ನ ಚುಕ್ಕಿಗಳ ಸಹಾಯದಿಂದ ಕೂಡ ತೋರಿಸಬಹುದು ಇದನ್ನೇ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಅಥವಾ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಎಂದು ಕರೆಯಲಾಗುತ್ತದೆ ಈ ವಿಧಾನವನ್ನು ಲೆವಿಸ್ ಅನ್ನುವಂತಹ ವಿಜ್ಞಾನಿ ಮೊದಲು ಬಳಕೆಗೆ ತಂದಿದ್ದರಿಂದ ಇದನ್ನು ಲೆವಿಸ್ ಡಾಟ್ ಸ್ಟ್ರಕ್ಚರ್ ಅಂತ ಕರೆಯಲಾಗುತ್ತದೆ ಕೆಲವೊಂದು ಉದಾಹರಣೆಗಳೊಂದಿಗೆ ಎಲೆಕ್ಟ್ರಾನ್ ಚುಕ್ಕಿ ಸೂತ್ರದ ರಚನೆಯನ್ನು ಸುಲಭವಾಗಿ ಹೇಗೆ ಬರೆಯಬಹುದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಹೈಡ್ರೋಜನ್ ಅನುವಿನ ಉಂಟಾಗುವಿಕೆಯನ್ನು ಯಾವ ರೀತಿಯಾಗಿ ಚುಕ್ಕಿ ಸೂತ್ರದ ಸಹಾಯದಿಂದ ಗುರುತಿಸಬಹುದು ಅನ್ನೋದನ್ನು ನೋಡೋಣ ಹೈಡ್ರೋಜನ್ನಿನ ಪರಮಾಣು ಸಂಖ್ಯೆ ಒಂದು ಇದರ ಎಲೆಕ್ಟ್ರಾನ್ ವಿನ್ಯಾಸ ಒಂದು ಹೈಡ್ರೋಜನ್ನಿನ ಕೇ ಕವಚದಲ್ಲಿ ಕೇವಲ ಒಂದು ಎಲೆಕ್ಟ್ರಾನ್ ಇದೆ ಹೈಡ್ರೋಜನ್ನಿನ ಕೇ ಕವಚ ಸಂಪೂರ್ಣವಾಗಿ ತುಂಬಬೇಕಾದರೆ ಅದಕ್ಕೆ ಇನ್ನೂ ಒಂದು ಎಲೆಕ್ಟ್ರಾನಿನ ಅವಶ್ಯಕತೆ ಇದೆ ಆದ್ದರಿಂದ ಎರಡು ಹೈಡ್ರೋಜನ್ ಪರಮಾಣುಗಳು ಪರಸ್ಪರ ಎಲೆಕ್ಟ್ರಾನುಗಳನ್ನು ಹಂಚಿಕೊಂಡು ಟು ಹೈಡ್ರೋಜನ್ ಅನುವನ್ನು ಉಂಟು ಮಾಡುತ್ತವೆ ಇದನ್ನೇ ಎಲೆಕ್ಟ್ರಾನ್ ಚುಕ್ಕಿ ರಚನೆಯ ಸಹಾಯದಿಂದ ಬರೆಯೋಣ ಹೈಡ್ರೋಜನ್ ವೆಲೆನ್ಸಿ ಒಂದು ಆದ್ದರಿಂದ ಇಲ್ಲಿ ಒಂದು ಎಲೆಕ್ಟ್ರಾನನ್ನು ತೋರಿಸ್ತಾ ಇದ್ದೀನಿ ಹಾಗೆ ಮತ್ತೊಂದು ಹೈಡ್ರೋಜನ್ ಇದರ ವೆಲೆನ್ಸಿ ಕೂಡ ಒಂದು ಎರಡು ಹೈಡ್ರೋಜನ್ಗಳು ತಮ್ಮ ಎಲೆಕ್ಟ್ರಾನುಗಳನ್ನು ಪರಸ್ಪರ ಹಂಚಿಕೊಳ್ಳುವುದರ ಮೂಲಕ ಇಲ್ಲಿ ಸಹ ವೆಲೆನ್ಸಿ ಬಂಧ ಏರ್ಪಡುತ್ತದೆ ಒಂದು ಜೊತೆ ಎಲೆಕ್ಟ್ರಾನುಗಳು ಹಂಚಿಕೆ ಆಗಿರೋದ್ರಿಂದ ಈ ಬಂಧವನ್ನು ಏಕ ಬಂದ ಅಂತ ಕರೆಯಲಾಗುತ್ತದೆ ಆಕ್ಸಿಜನ್ ಅನುವಿನ ಉಂಟಾಗುವಿಕೆಯನ್ನು ಯಾವ ರೀತಿ ಚುಕ್ಕಿ ಸೂತ್ರದಿಂದ ಗುರುತಿಸೋದು ಅನ್ನೋದನ್ನು ನೋಡೋಣ ಆಕ್ಸಿಜನ್ನಿನ ಪರಮಾಣು ಸಂಖ್ಯೆ ಎಂಟು ಇದರ ಎಲೆಕ್ಟ್ರಾನ್ ವಿನ್ಯಾಸ ಎರಡು ಮತ್ತು ಆರು ಕೆ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ಗಳಿದೆ ಎಲ್ ಕವಚದಲ್ಲಿ ಆರು ಎಲೆಕ್ಟ್ರಾನ್ಗಳಿದೆ ಆಕ್ಸಿಜನ್ನಿನ ವೆಲೆನ್ಸಿ ಆರು ಇದರರ್ಥ ಆಕ್ಸಿಜನ್ನಿನ ಕೊನೆಯ ಕವಚದಲ್ಲಿ ಆರು ಎಲೆಕ್ಟ್ರಾನ್ಗಳಿದೆ ಆಕ್ಸಿಜನ್ ಇನ್ನೂ ಎರಡು ಎಲೆಕ್ಟ್ರಾನುಗಳನ್ನು ಪಡೆದುಕೊಳ್ಳುವುದರ ಮೂಲಕ ತನ್ನ ಸಮೀಪದ ರಾಜ ಅನಿಲವಾದಂತಹ ನಿಯೋನಿನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡೆದುಕೊಳ್ಳುತ್ತದೆ ಆಕ್ಸಿಜನ್ ವೆಲೆನ್ಸಿ ಎಲೆಕ್ಟ್ರಾನ್ಗಳು ಆರು ಇದನ್ನು ನಾವು ಚುಕ್ಕಿಯ ಸಹಾಯದಿಂದ ಇಲ್ಲಿ ತೋರಿಸ್ತಾ ಇದ್ದೀವಿ ಅದೇ ರೀತಿ ಮತ್ತೊಂದು ಆಕ್ಸಿಜನ್ ಇದರ ವೆಲೆನ್ಸಿ ಕವಚದಲ್ಲಿ ಕೂಡ ಆರು ಎಲೆಕ್ಟ್ರಾನ್ಗಳಿವೆ ಎರಡು ಆಕ್ಸಿಜನ್ಗಳು ಎರಡು ಜೊತೆ ಎಲೆಕ್ಟ್ರಾನುಗಳನ್ನು ತಮ್ಮ ತಮ್ಮಲ್ಲೇ ಹಂಚಿಕೊಳ್ಳುವುದರ ಮೂಲಕ ಬಂಧವನ್ನು ಏರ್ಪಡಿಸಿಕೊಳ್ಳುತ್ತವೆ ಈ ಬಂಧವೇ ಸಹವೆಲೆನ್ಸಿ ಬಂಧ ಇಲ್ಲಿ ನೋಡಿ ಎರಡು ಜೊತೆ ಎಲೆಕ್ಟ್ರಾನುಗಳ ಹಂಚಿಕೆಯಾಗಿದೆ ಆದ್ದರಿಂದ ಇಲ್ಲಿ ಉಂಟಾಗಿರುವಂತಹ ಸಹವೆಲೆನ್ಸಿ ಬಂಧವನ್ನು ದ್ವಿ ಬಂಧ ಅಂತ ಕರೆಯಲಾಗುತ್ತದೆ ನೈಟ್ರೋಜನ್ ಅಣುವಿನ ಉಂಟಾಗುವಿಕೆಯನ್ನು ನೋಡೋಣ ನೈಟ್ರೋಜನ್ ಪರಮಾಣು ಸಂಖ್ಯೆ ಏಳು ಎಲೆಕ್ಟ್ರಾನ್ ವಿನ್ಯಾಸ ಎರಡು ಐದು ನೈಟ್ರೋಜನ್ನಿನ ಕೊನೆಯ ಕವಚದಲ್ಲಿ ಐದು ಎಲೆಕ್ಟ್ರಾನ್ಗಳಿವೆ ಆದ್ದರಿಂದ ನೈಟ್ರೋಜನ್ನಿನ ವೆಲೆನ್ಸಿ ಐದು ನೈಟ್ರೋಜನ್ ತನ್ನ ಅಷ್ಟಕವನ್ನು ಪೂರ್ಣಗೊಳಿಸಲಿಕ್ಕೆ ಇನ್ನು ಮೂರು ಎಲೆಕ್ಟ್ರಾನುಗಳ ಅವಶ್ಯಕತೆ ಇದೆ ಇದೇ ರೀತಿ ಮತ್ತೊಂದು ನೈಟ್ರೋಜನ್ ಪರಮಾಣು ಮೂರು ಎಲೆಕ್ಟ್ರಾನುಗಳ ಜೊತೆಗೆ ಹಂಚಿಕೆ ಮಾಡಿಕೊಳ್ಳುವುದರ ಮೂಲಕ ಸಹ ವೆಲೆನ್ಸಿ ಬಂಧವನ್ನು ಉಂಟು ಮಾಡಿ ನೈಟ್ರೋಜನ್ ಅನ್ನು ಉಂಟಾಗುತ್ತದೆ ಇದನ್ನು ಯಾವ ರೀತಿ ಚುಕ್ಕಿ ಸೂತ್ರದ ಮೂಲಕ ಬರೆಯೋದು ಅನ್ನೋದನ್ನು ನೋಡೋಣ ನೈಟ್ರೋಜನ್ನಿನ ವೆಲೆನ್ಸಿ ಐದು ಆದ್ದರಿಂದ ಇಲ್ಲಿ ಐದು ಎಲೆಕ್ಟ್ರಾನುಗಳನ್ನು ತೋರಿಸ್ತಾ ಇದ್ದೀನಿ ಹಾಗೆ ಮತ್ತೊಂದು ನೈಟ್ರೋಜನ್ ಇದರ ವೆಲೆನ್ಸಿ ಕೂಡ ಐದು ಆದ್ದರಿಂದ ಇಲ್ಲಿ ಕೂಡ ಐದು ಎಲೆಕ್ಟ್ರಾನುಗಳು ಇಲ್ಲಿ ಎರಡೂ ನೈಟ್ರೋಜನ್ಗಳು ಮೂರು ಜೊತೆ ಎಲೆಕ್ಟ್ರಾನುಗಳನ್ನು ಹಂಚಿಕೆ ಮಾಡಿಕೊಳ್ಳುವುದರ ಮೂಲಕ ಸಹ ವೆಲೆನ್ಸಿ ಬಂಧವನ್ನು ಏರ್ಪಡಿಸ್ಕೊಳ್ತಾ ಇವೆ ಹೀಗಾಗಿ ಈ ರೀತಿಯ ಬಂಧವನ್ನ ತ್ರಿಬಂಧ ಅಂತ ಕರೆಯಲಾಗುತ್ತದೆ